ಮನೆಯಲ್ಲಿ ಎಲ್ಲಾದರೂ ಸಕ್ಕರೆ ಅಥವಾ ಸಿಹಿ ಪದಾರ್ಥ ಬಿದ್ದಿದ್ದರೆ ಸ್ವಲ್ಪ ಹೊತ್ತಿನಲ್ಲೇ ಆ ಜಾಗದಲ್ಲಿ ಇರುವೆಗಳ ಸೈನ್ಯವನ್ನೇ ನೋಡಬಹುದು ಗೈಸ್. ಇದು ನಿಮಗೆ ಎಲ್ಲರಿಗೂ ಅನುಭವ ಆಗಿರುತ್ತೆ. ಸೊ ಈ ಇರುವೆಗಳು ಗುಂಪು ಗುಂಪಾಗಿ ಜೀವನ ಮಾಡುತ್ತವೆ. ಈ ಗುಂಪಿನಲ್ಲಿ ಏನಂದರೆ ಮೂರು ರೀತಿಯಾದ ಇರುವೆ ಇರುತ್ತದೆ. ಒಂದು ಏನಂದರೆ ರಾಣಿ ಇರುವೆ. ರಾಣಿ ಇರುವೆ ಅಂದರೆ ಚಿಕ್ಕದು, ಸ್ವಲ್ಪ ಕೆಂಪುಗಾಗಿರುತ್ತೆ. ಕೆಂಪು ಇರುವೆ ಅಂದರೆ ತುಂಬ ದೊಡ್ಡದಾಗಿರುತ್ತೆ. ಆಮೇಲೆ ಗಂಡು ಇರುವೆ. ಈ ಗಂಡು ಇರುವೆ ಅಂದರೆ ಕಪ್ಪು ಕಲರ್ ಇರುತ್ತೆ. ಇದು ಟಚ್ ಅಲ್ಲ ಜಾಸ್ತಿ. ಸೊ ಇದರಲ್ಲಿ ಹೆಣ್ಣು ಇರುವೆಗಳು ತುಂಬ ಶ್ರಮಿಕ ಗುಂಪಿಗೆ ಸೇರುತ್ತವೆ. ಸೊ ಅಂದರೆ ಇವು ತುಂಬ ಆಹಾರ ಹುಡುಕ್ತಾ ಇರ್ತವೆ ಯಾವಾಗಲೂ ಈ ಹೆಣ್ಣು ಇರುವೆ. ಸೊ ಯಾವುದಾದ್ರೂ ಒಂದು ಆಹಾರದ ಚೂರನ್ನು ಈ ಇರುವೆ ನೋಡಿಬಿಟ್ರೆ ಸಾಕು, ಆ ಇರುವೆ ಆ ಆಹಾರವನ್ನು ಸ್ವಲ್ಪ ಬಾಯಲ್ಲಿ ಏನು ಮಾಡುತ್ತೆ, ಟಚ್ಕೊಂಡು ಸ್ವಲ್ಪ ಬಾಯಲ್ಲೇ ಇಟ್ಕೊಂಡು ಮತ್ತೆ ತನ್ನ ಗೂಡಿಗೆ ಹೋಗುತ್ತೆ. ಸೊ ಇದು ಬಾಯಲ್ಲೇ ಆಹಾರ ಇಟ್ಕೊಂಡು ಹೋಗ್ತಿರುತ್ತಲ್ವ ಗೈಸ್, ಆ ವಾಪಸ್ ಹೋಗುವಾಗ ಏನು ಮಾಡುತ್ತೆ ಅಂದರೆ ಒಂದು ಕೆಮಿಕಲ್ ಬಿಡುಗಡೆ ಮಾಡುತ್ತೆ. ಆ ಕೆಮಿಕಲ್ ಯಾವುದಂದರೆ ಪ್ಯಾರಾಮೋಸ್ ಎಂಬ ಒಂದು ರೀತಿ ಕೆಮಿಕಲ್ ತನ್ನ ದೇಹದಿಂದ ಇದು ಬಿಡುಗಡೆ ಮಾಡುತ್ತಾ ತನ್ನ ಹೊಟ್ಟೆ ಇರುತ್ತಲ್ವ ಅದನ್ನು ನೆಲಕ್ಕೆ ಟಚ್ ಮಾಡ್ತಾ ವಾಪಸ್ ಬರುತ್ತೆ. ಸೊ ಪ್ರತಿ ಗುಂಪಿನ ಇರುವೆಯು ಒಂದೊಂದು ರೀತಿ ಪ್ರತ್ಯೇಕವಾದ ಸ್ಮೆಲ್ ಇರುತ್ತೆ ಗೈಸ್, ಒಂಥರ ಯೂನಿನ್ ಪ್ಯಾರಾಮೋಸ್ ಕೆಮಿಕಲ್ ಇರುತ್ತೆ. ಈಗ ಏನಂದರೆ ಆ ಗುಂಪಿನ ಮಿಟ್ಟು ಇರುವೆಗಳು ಮೊದಲು ಅದರ ಮೊದಲು ಏನಾದರೂ ಅದು ಬಿಟ್ಟು ಹೋಗಿರುತ್ತಲ್ವ ಆ ಪ್ಯಾರಾಮೋಸ್ ಸ್ಮೆಲ್, ಅದನ್ನು ಆಧಾರವಾಗಿಟ್ಕೊಂಡು ಅವು ಸೀರಿಯಲ್ ವೈಸ್ ಆಗಿ ಲೈನ್ ಮೇಲೆ ಹೋಗ್ತವೆ. ಸೊ ಸಮಟೈಮ್ಸ್ ಆದಮೇಲೆ ಇದು ಪ್ಯಾರಾಮೋಸ್ ಎಂಬ ಕೆಮಿಕಲ್ ಏನಿರುತ್ತಲ್ವ ಆವಿಯಾಗಿ ಹೋಗ್ಬಿಡುತ್ತೆ. ಸೊ ಇದು ಆವಿ ಆಗೋದ್ರಿಂದ ಇರುವೆಗಳಿಗೆ ಏನಾಗುತ್ತೆ ಅಂದರೆ ದಾರಿ ಮರೆತು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಏನು ಮಾಡ್ತಾವೆ ಅಂದರೆ ಇವು ಪ್ರತಿ ಇರುವೆಗಳು ತಮ್ಮ ಪ್ಯಾರಾಮೋಸನ್ನು ಸ್ರವಿಸುತ್ತಾ ನಂತರ ಬರೋ ಇರುವೆಗಳಿಗೆ ದಾರಿ ಮಾಡುತ್ತವೆ. ಆಮೇಲೆ ಹಾಗೆ ಇರುವೆಗಳು ಇನ್ನೊಂದು ಕ್ರಿಯೆ ನೋಡೋದಾದರೆ ನೀವು ಎಲ್ಲರೂ ನೋಡಿರ್ತೀರ. ಸೊ ಸೀರಿಯಲ್ ವೈಸ್ ಆಗಿ ಹೋಗ್ತಿರ್ತಾವಲ್ವ ಇರುವೆಗಳು, ಹೋಗುವಾಗ ಒಂದು ಅಪೋಸಿಟ್ ಏನಾದರೂ ಬಂದರೆ ಎದುರು ಬದುರು ಬಂದರೆ ಏನು ಮಾಡ್ತೇವೆ ಸ್ವಲ್ಪ ಸಮಯ ಕೊಟ್ಟು ಏನೋ ಮಾತಾಡೋ ರೀತಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತವೆ. ಅದು ಎದಟ್ ಮಾಡ್ತವೆ ಅಂತಂದರೆ ಒಂದರ ಪ್ಯಾರಾಮೋ ಸ್ಮೆಲನ್ನು ಇನ್ನೊಂದು ಇರುವೆ ಸ್ಮೆಲ್ ಮಾಡುತ್ತೆ ರೈಸ್. ಏಕೆಂದರೆ ಮೊದಲು ಹೇಳಿದ್ನಲ್ಲ ಒಂದೊಂದು ಇರುವೆಗಳು ಪ್ಯಾರಾಮೋಸು ಬೇರೆ ಬೇರೆಯೇ ಇರುತ್ತೆ. ಸೊ ಈ ಸ್ಮೆಲ್ ಆಧಾರದ ಮೇಲೆ ಅಪೋಸಿಟ್ಟಾಗಿ ಬಂದಿರತ್ತಲ್ವ ಇರುವೆ, ಇದು ನಮ್ಮ ಗುಂಪಿನದ, ಇದು ನಮ್ಮ ಗುಂಪಲ್ಲೇ ಇರೋದ ಇರುವೆ ಅಂತ ಖಚಿತಪಡಿಸ್ಕೊಳ್ಳೋಕ್ಕೆ ಇದು ಅದರದ ಸ್ಮೆಲ್ ನೋಡುತ್ತೆ ಮತ್ತು ಒಂದು 5 ನಿಮಿಷ ಅಪೋಸಿಟ್ ಬಂದಿರೋ ಇರುವೆ ಜೊತೆ ಮಾತಾಡೋ ರೀತಿಯಾಗಿ ನಿಂದಿರುತ್ತೆ ರೈಸ್. ಸೊ ಈ ವಿಷಯ ನಿಮಗೆ ಗೊತ್ತಾದರೆ ನಿಮ್ಮ ಫ್ರೆಂಡ್ಸ್ ಇವರು ಶೇರ್ ಮಾಡಿ ಮತ್ತು ಈ ಸಬ್ಸ್ಕ್ರೈಬ್ ಮಾಡಿ.